ಅವ್ರದ್ದು ಸಂತೋಷ್ ಅವ್ರದ್ದು ಸ್ವಲ್ಪ ಶಾಕಿಂಗ್ ಅಂತ ಅನಿಸುತ್ತೆ. ಸೊ ಅವರು ಮನೆ ಒಳಗಡೆ ಹೇಗಿರ್ತಾ ಇದ್ರು ಸರ್ ನಿಮ್ಮ ಜೊತೆ ಎಲ್ಲ? ಸಂತೋಷ್ ವಾಸ್ ಅ ಜೆಂಟಲ್ಮನ್. ಫಸ್ಟ್ ನನಗೆ ಸುದೀಪ್ ಸರ್ ಕೇಳಿದರು ಇರಲಿ ಈ ಮನೇಲಿ ಇನ್ನೋಸೆಂಟ್ ಯಾರು ಅಂದರೆ ನಾನು ಅವ್ರದ್ದೇ ಹೇಳಿದ್ದೆ. ಅವಾಗ ಸುದೀಪ್ ಸರೇ ಒಪ್ಪಲಿಲ್ಲ ನನ್ನ ಮಾತು, ರೀ ನಿಮ್ಮ ಮಾತನ್ನು ಅವರೇ ಒಪ್ಪಲ್ಲ, ಅವರು ಕೋಟಿ ಕೋಟಿ ಬಾಳ್ತಾರೆ, ಅವ್ರು ಟೊಮೆಟೊ ಮಾರಿ ಕೋಟಿ ಗಳಿಸಿದ್ದಾರೆ, ನಿಮಗೆ ಗೊತ್ತಿಲ್ಲ, ನೀವೇ ಇನ್ನೋಸೆಂಟ್ ಅಂತ ನನಗೆ ಹೇಳಿದರು. ನಾನು ಆ ಥರ ಅವ್ರನ್ನ ಇನ್ನೋಸೆಂಟ್ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕೆ ಇನ್ನೋಸೆಂಟ್ ಅಂತ ಅಂದ್ಕೊಂಡೆ ಅಂದರೆ ಅವ್ರು ಹಳ್ಳಿಯಿಂದ ಬಂದವರು, ವರ್ತೂರು, ಸಿಟಿ ಸಂಪರ್ಕ ಇದೆ ಇಲ್ಲ ಅಂತಲ್ಲ, ಬಟ್ ಈ ಒಂದು ಮಾಡರ್ನ್ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೊಂಡವರು. ಫಸ್ಟ್ ಬಂದಾಗ ನಾವು ಯಾರನ್ನ ನಾಮಿನೇಟ್ ಮಾಡ್ತೀರಂದ್ರೆ ಸಂತೋಷನ ನಾಮಿನೇಟ್ ಮಾಡಿದ್ದೆ, ಯಾಕೆಂದರೆ ಅವ್ರು ಯಾರ ಜೊತೆ ಮಾತಾಡ್ತಿರಲಿಲ್ಲ. ಸಂತೋಷನ ಮಾಡಿದ್ದು ಇಲ್ಲಾಂದರೆ ಡ್ರೋನ್ ಪ್ರತಾಪ್ ಮಾಡಿದ್ದೆ, ಯಾಕೆಂದರೆ ಅವ್ರು ಮಾತೇ ಆಡ್ತಿರಲಿಲ್ಲ ಯಾರ ಜೊತೆಗೂ. ಸೊ ಹಿಂಗೆ ನಾನು ಇನ್ನೋಸೆಂಟ್ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಇನ್ನೋಸೆಂಟ್ ಅಲ್ಲ, ಈಸ್ ಅ ವೆರಿ ಮೆಚೂರ್ಡ್ ಗೈ, ಹೀ ಈಸ್ ವೆರಿ ಸೆನ್ಸಿಬಲ್ ಗೈ, ಆಮೇಲೆ ರೈತರ ಬಗ್ಗೆ ಸಾಕಷ್ಟು ಕಾಳಜಿ ಇರುವಂಥ ವ್ಯಕ್ತಿ, ಮತ್ತು ಅವರು ತಾವು ಏನು ಬಂಗಾರ ಎಲ್ಲ ಹಾಕೋತಾರೆ, ಚಿನ್ನ ಎಲ್ಲ ಹಾಕೋತಾರೆ, 400 ಗ್ರಾಮ್ ಬಂಗಾರ ಅವ್ರ ಮೈಮೇಲಿತ್ತು. ನಾನು ಕೇಳಿದೆ ಎಷ್ಟು ಅಂದರೆ ಸುಮಾರು 1/2 kg, 400 ಗ್ರಾಮ್ ಟು ಬಿ ಸ್ಪೆಸಿಫಿಕ್. ಅಷ್ಟೆಲ್ಲ ಹಾಕ್ಕೊಂಡು ಅವ್ರು ಅದನ್ನು ಒಂಥರ ತೋರಿಸ್ತಾರೆ ನಾನು ಹಾಕ್ಕೊಂಡಿದ್ದೀನಿ ಅಂತೇಳಿ. ಅದನ್ನು ಕಾ ಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾಹ್ ಪ್ರೈಸ್ ಬಿ ಗ್ರೇಟ್ ಟಾಟಾ AIG ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಹೇಳ್ತಾರೆ ಕೂಡ. ರೈತ ಅಂದರೆ ಹರಕ್ ಬಟ್ಟೆ ಹಾಕ್ಕೊಂಡು ಹರಕ್ ಚಪ್ಪಲಿ ಹಾಕ್ಕೊಂಡು ಇರಬೇಕಾಗಿಲ್ಲ, ರೈತ ಕೂಡ ಚೆನ್ನಾಗಿರಬಹುದು ಅಂತ ತೋರಿಸ್ತಾ ಇದ್ದೀನಿ ಸರ್ ನಾನು. ಆಮೇಲೆ ಸತ್ಮೇಲೆ ಏನೋ ಹಾಕ್ಕೊಂಡು ಹೋಗಲ್ಲ ನಾವು, ಇರುವಾಗ ಹಾಕ್ಕೊಳ್ಬೇಕು ನಮ್ಮ ಅನ್ನೋ ಥರ ಅವ್ರು ಹೇಳಿದ್ದು ನಂಗೆ ನೆನಪಿದೆ. ಸೊ ಅವ್ರು ರೈತ ಪ್ರತಿನಿಧಿಯಾಗಿ ಬಂದಿದ್ದರು, ಅದೇ ಥರ ಇದ್ದರು. ಈ ಒಂದು ಏನು ಪ್ರಸಂಗ ನಡೆದಿದೆ, ಈ ನಿನ್ನೆ ನಡೆದಿರುವಂಥ ಪ್ರಸಂಗ ನಿಜಕ್ಕೂ ಇಟ್ಸ್ ಶಾಕಿಂಗ್ ಫಾರ್ ಮೀ ಆಲ್ಸೋ. ಎಷ್ಟು ಶಾಕಿಂಗ್ ಅನ್ನಿಸ್ತಾರೆ, ನೀವು ಎಕ್ಸಿಟ್ ಆಗಿದ್ದ ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಎಕ್ಸಿಟ್ ಆಗಿದ್ದಂತದ್ದು. ಹೌದು ಹೌದು. ಸೊ ನೀವೇನಾದರೂ ಅಬ್ಸರ್ವ್ ಮಾಡಿದ್ರಾ ಅದನ್ನು? ಇಲ್ಲ, ನಾನು ಅವ್ರದ್ದು ಬಂಗಾರಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ದೆ, ಲಾಕೆಟ್ ಅಬ್ಸರ್ವ್ ಮಾಡಿದ್ದೆ ನಾನು. ಬಟ್ ನಮಗೇನು ಅದ್ರ ಪರ್ಟಿಕ್ಯುಲರ್ಸ್ ಗೊತ್ತಾಗಲ್ವಲ್ಲ, ಒಂದು ಗಂಡಸರಿಗೆ ಮುಂಚೆನೆ ಗೊತ್ತಾಗಲ್ಲ, ನನಗಂತೂ ಇನ್ನೂ ಗೊತ್ತಾಗಲ್ಲ. ಓಕೆ, ಹೆಣ್ಮಕ್ಳಾದ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ, ಎಷ್ಟು ಗ್ರಾಮ್ ಇರ್ಬೋದು, ಇದರಲ್ಲಿ ಏನಿದೆ, ಪೆಂಡೆಂಟ್ ಅಂದ್ರೇನು, ಬ್ರೇಸ್ಲೆಟ್ ಅಂದ್ರೇನು, ಅದೆಲ್ಲ ನೋಡ್ತಾರೆ. ನಾನು ಆ ಕೆಟಗರಿಲಿ ತುಂಬ ಹಿಂದುಳಿದ್ದೀನಿ. ಓಕೆ, ಹಿಂದುಳಿದ ವರ್ಗ ನಾನು. ನಾನು ಅಷ್ಟೆಲ್ಲ ಅಬ್ಸರ್ವ್ ಮಾಡಿರಲ್ಲ, ಏನು ಇಷ್ಟೊಂದೆಲ್ಲ ಹಾಕ್ಕೊಂಡಿದ್ರೆ ಅಂತ ಕೇಳಿದೆ. ಅವ್ರು ಹೇಳಿದರು ಸರ್ 400 ಗ್ರಾಮ್ ಇದೆ ಹಿಂಗೆ ಹಿಂಗೆ ಅಂತ ಹೇಳಿದರು, ಬಿಟ್ಟರೆ ನಾನು ಆ ಥರದ್ದೇನು ಅಬ್ಸರ್ವ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವ್ರು ನಿಮ್ಗೆ ಎಷ್ಟು ಬೇಸರ ತಂದಿದೆ ಸರ್ ಈಗ? ಅಫ್ಕೋರ್ಸ್ ನಂಗೆ ತುಂಬ ಬೇಸರ. ಇದೊಂದು ಅದ್ಭುತ ಅವಕಾಶ, ಅವರು ಅವ್ರ ಬಗ್ಗೆ ಹೇಳ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ಕಿತ್ತು, ಅಷ್ಟರಲ್ಲಿ ಬ್ಯಾಡ್ ಲಕ್ ಅಂತ ಅನ್ಸುತ್ತೆ. ನಿಜವಲ್ಲ ಬ್ಯಾಡ್ ಲಕ್ಕೇ ಅವ್ರದ್ದು, ಯಾಕೆಂದರೆ ಪಾಪ ಅವರು ಆಟ ಆಡ್ಬೇಕಂತ ಬಂದಿದ್ದು, ಅವರು ಮನೇನ ಮಿಸ್ ಮಾಡ್ಕೋತಾ ಇದ್ರು, ನನ್ನನ್ನು ಬಿಟ್ಟರೆ ಮನೆ ಮಿಸ್ ಮಾಡ್ಕೋತಿದ್ದು ಅವರೇ. ಅವ್ರಿಗೆ ಅವಾಗ ಒಂದು ಸರ್ ಏನು ಸರ್ ಇದು ನನಗೆ ತುಂಬ ನೆನಪು ಬರ್ತಾ ಇದೆ ಸರ್, ಮನೆ ಹೊರಗಡೆ ಹೋಗಿ ಏನೇನೋ ಕೆಲಸಗಳಿದೆ ಸರ್ ಹಿಂಗೆಲ್ಲ ಅಂತಿದ್ರು ಅವರು. ಬಟ್ ಅವ್ರ ಮನಸ್ಸಲ್ಲಿತ್ತು ಇಲ್ಲ ಆಟ ಆಡಬೇಕು ಅಂತ ಇತ್ತು ಅವ್ರಿಗೆ. ಸೊ ಆಟ ಆಡಬೇಕು ಅನ್ನೋ ಟೈಮಲ್ಲಿ ಬಲವಂತವಾಗಿ ಈ ಥರ ಹೊರಗಡೆ ಹೋಗುವಂಥ ಪ್ರಸಂಗ ಬಂತಲ್ಲ, ಅದು ನಿಜವಾಗ್ಲೂ ಅವ್ರಿಗೂ ತುಂಬ ಬೇಜಾರಾಗಿರುತ್ತೆ, ನಮಗೂ ಖಂಡಿತ ಬೇಜಾರಾಗಿದೆ.